नमस्कार अक्षर टीवी कन्नड के स्वागत इदु बदलावणे दिनपत्रिके कोडिगे कोप्पळ तालूका पंचायती सामान्य सभेयल्लिंदु करोना कोलाहलवे नडेयितु आदरे एल्लदक्कू जिल्लाधिकारिगळे उत्तर एन्नुत्तिद्द तालूका आरोग्याधिकारि आंजनेय अवरु तम्म इलाके उत्तमवागि केलस माडुत्तिदे ಸಾಧ್ಯವಾದಷ್ಟು ಜನರೇ ಜಾಗೃತರಾಗಬೇಕು ಎಸ್ಎಂಎಸ್ ನಿಯಮಗಳನ್ನು ಪಾಲಿಸಬೇಕು ಸದ್ಯ ಅದೊಂದೇ ಪರಿಹಾರ ಎಂದು ಪದೇ ಪದೇ ಹೇಳಿದರು ಹಲವಾರು ತಾಲೂಕು ಪಂಚಾಯತಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರವನ್ನೇ ನೀಡದಂತಾದರು ತಾಲೂಕು ಪಂಚಾಯತಿ ಅಧ್ಯಕ್ಷ ಬಾಲಚಂದ್ರನ್ ಸಾಧ್ಯವಾದಷ್ಟು ಸದಸ್ಯರಿಗೆ ಸಮಜಾಯಿಷಿ ನೀಡಲು ಪ್ರಯತ್ನಿಸಿದರು ಉಪಾಧ್ಯಕ್ಷೆ ಶಂಕರಮ್ಮ ಅಮರೇಶ ಉಪಲಾಪುರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮತ್ತು ಇಒ ಎಂಕೋಬಪ್ಪ ಹಾಗೂ ತಾಲೂಕು ಪಂಚಾಯತಿ ಪ್ರೊಬೇಷನರ್ ಅಧಿಕಾರಿಗಳು ವೇದಿಕೆಯಲ್ಲಿದ್ದರು ಸದಸ್ಯರಾದ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ರಾಜು ಬಿ ಮಾದಿನೂರು ಬಸವರಾಜ್ ಪೆದ್ಲಾ ನಿಂಗಪ್ಪ ಯತ್ನಟ್ಟಿ ಗಮನ ಸೆಳೆಯುವ ವಿಷಯದ ಮೇಲೆ ಮಾತನಾಡಿದರು ಆದರೆ ಮಹಿಳಾ ಸದಸ್ಯರು ಮಾತ್ರ ಊಟ ಮಾಡಿಕೊಂಡು ಗೌರವಧನಕ್ಕೆ ಗಂಡಂದಿರ ಪರವಾಗಿ ಹಾಜರಾಗಿದ್ದಾರೆ ಎಂಬಂತೆ ಇತ್ತು ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಪಾಲಿನ ವರದಿ ಒಪ್ಪಿಸಿದರು ಎಲ್ಲವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಹಾಕುವುದರಿಂದ ಕೆಡಿಪಿ ಸಭೆಗಳು ಸಹ ವ್ಯರ್ಥ ಆಲಾಪ ಅನಿಸುತ್ತವೆ ಎನ್ನುವ ಮಾತುಗಳು ಕೇಳಿಬಂದವು ಕೋವಿಡ್ ರೋಗಿಗಳಿಗೆ ಆಕ್ಸಿಜನ್ ಸಮಸ್ಯೆ ಇದೆ ಮತ್ತು ಖಾಸಗಿ ಆಸ್ಪತ್ರೆಗಳ ಬಿಲ್ ಗೋಲ್ಮಾಲ್ ತಡೆಯುವರು ಯಾರು ಎಂಬ ಪ್ರಶ್ನೆಗೆ ಯಾರು ಉತ್ತರವನ್ನೇ ನೀಡಲಿಲ್ಲ ಇನ್ನು ಜನಪ್ರತಿನಿಧಿಯಾಗಿ ನಮಗೆ ತಾಲೂಕಿನಲ್ಲಿ ಏನಾಗುತ್ತಿದೆ ಎಂಬುದು ಸಹ ತಿಳಿಯುತ್ತಿಲ್ಲ ಜಿಲ್ಲೆಯ ಸಚಿವ ಶಾಸಕರು ಮಲಗಿದ್ದಾರೆಯೇ ಎಂಬ ಅನುಮಾನವನ್ನು ಸದಸ್ಯರು ಈ ವೇಳೆ ವ್ಯಕ್ತಪಡಿಸಿದರು ಈ ಕುರಿತು ಒಂದು ವರದಿ ಈಗ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸುಮಾರು ಈಗ 30 ಅಡವು ಹೋದ್ರೆ ಕೂಡ 30-35 ರೂಪಾಯಿ ಸದ್ಯಕ್ಕೆ 35 ನಮ್ಮ ಫ್ರೆಂಡ್ ಬಂದಿದ್ದಾರೆ ಹಾಸ್ಪಿಟಲ್ ಸದ್ಯದಲ್ಲೇ ಒಂದ್ ದಿನಕ್ಕೆ 35 ರೂಪಾಯಿ ಯಾವ 35 ಬಂದಿದ್ರು ಅವರು ಕೋವಿಡ್ ಆಮೇಲೆ ಲಸಿಕೆ ಬಗ್ಗೆ ಎಷ್ಟು ಮಂದಿ ಲಸಿಕೆ ತಗೊಳಕತ್ತಾರೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಲೋಕಲ್ ಅಲ್ಲಿ ಇರ್ತಕ್ಕಂತ ಈ ಜನಪ್ರತಿನಿಧಿಗಳನ್ನ ತಗೊಂಡ್ ಮಾಡ್ರಿ ಅಂತ ಐತೆ ಅವ್ರು ಏನೇನು ಇನ್ಫಾರ್ಮೇಶನ್ ಕೊಡಲ್ಲ ಇದು ಬಂದಾಗ ಇದು ಒಂದೇ ಶೀಟ್ ಈಗ ನಾನು ಹೇಳಿದ ಹೆರಿಗೆ 5 ಹೊರಗಡೆ ಆಗಿದ್ದಾವ ಅದಕ್ಕೆ ಅವ್ರು ಏನ್ ಕ್ರಮ ತಗೊಂಡಾರ ಅನ್ನೋದು ಬೇಕಲ್ಲ 5 ಅಂತ ಆದ್ಕೊಳ್ಳಿ ಇವ್ರು ಸುಮ್ನೆ ಕುಂದ್ರಕ್ ಬರಂಗಿಲ್ಲ ಮುಂದೆ ಏನ್ ಮಾಡಿದ್ರು ಅನ್ನೋದು ಬೇಕಲ್ಲ ಪ್ರತಿಯೊಂದು ಮಾಸಿಕ ಎಲ್ಲಾ ಸರ್ಕಾರ ಅನುಕೂಲತೆ ಪ್ರತಿಯೊಬ್ಬ ಹೆರಿಗೆ ಇವ್ರಿಗೆ ಮಾಡೋ ಹೊತ್ತಿನಾಗೆ ಅದು ಆಗ್ಲೇಬಾರ್ದು ಅದು ಯಾಕಾಗತ್ತದು ಐದಾದ್ರು ಈಗ ಮುಂದೆ ಅವ್ರ ಕ್ರಮ ಏನ್ ತಗೊಂಡ್ರು ಅದಕ್ಕೆ ಏನೇನ್ ಮಾಡ್ಲಕತ್ತಾರ ಈಗ ಸದ್ಯ ಎಷ್ಟಿದ್ದಾರೆ ಇಲ್ಲಿ ಯಾವ್ದು ಕೊಡೋದಿಲ್ಲ ಅವ್ರು ಬರೀ ಇದನ್ನೊಂದು ಓದ್ತಾರೆ ಗುರಿ ಓದ್ತಾರೆ ಇದನ್ನ ಓದ್ತಾರೆ ಇದು ಯಾವ್ದು ಬರ್ತದ ಆಮೇಲೆ ಕೋವಿಡ್ ಸಂಬಂಧವಾಗಿ ಏನು ಮಾಹಿತಿನೇ ಇಲ್ಲ ಆ ಡಿಪಾರ್ಟ್ಮೆಂಟ್ ಜವಾಬ್ದಾರಿನೂ ಕೂಡ ಹಂಗೆ ಇರುತ್ತೆ ಮನೆಯಲ್ಲಿ ಆಗಬಾರ್ದು ಅನ್ನೋದಕ್ಕೆ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಬರುತ್ತೆ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಉದ್ದೇಶನೂ ಇದೆ ಕೋವಿಡ್ ಐತೆ ಅಂದಾಗ ಸದಸ್ಯರಿಗೆ ನೀವು ನೇಮಾನುಸಾರವಾಗಿದ್ರೆ ಅವ್ರನ್ನ ನೀವು ಯಾಕೆ ಅವ್ರಿಗೆ ನೀವು ಪ್ರೋತ್ಸಾಹವಾಗಿ ಅವನೇ ಹುಚ್ಚು ಕಾಣೋದು ಅವ್ರ ರೈಟ್ ತೆಗೆಯೋದು ಕೋಲಿಲೆ ಊಟ ಕೊಡೋದು ಆಮೇಲೆ ಅಲ್ಲಿ ರೈಟ್ ತಂದ್ಬಿಟ್ರೆ ಅವನ್ ಸೇರ ಸುಮಾರಾಗಿ ನಾ ಇವಾಗ ರೂಮ್ ನಲ್ಲಿ ಯಾಕೆ ಓಪನ್ ಕೋವಿಡ್ ಇವಾಗ ಗಂಟು ರೋಗ ಬರ್ತದೆ ಏನ್ ಆಮೇಲೆ ನೀವು ಇಲ್ಲಿ ತನಕ ನಮ್ಮ ಕೊಪ್ಪಳ ತಾಲೂಕಲ್ಲಿ ಸತ್ತಿರ್ತಕ್ಕಂತ ಒಟ್ಟು ಸತ್ತಿರ್ತಕ್ಕಂತ ಸಂಖ್ಯೆ ಎಷ್ಟು ಯಾವ ಏನ್ ಕೆಲಸ ಮಾಡಿದ್ರಿ ನೀವು ಸರ್ಕಾರ ಹಣ ನಮ್ಗೆ ಕೇಳ ಸರ್ಕಾರ ಹಣ ಖರ್ಚು ಮಾಡ್ತಿರ್ತಲ್ಲ ಅದು ಕೇಳಿದ್ರೆ ನಾವ್ ಏನ್ ಕೇಳಬೇಕು ನೀವು ಖರ್ಚು ವೆಚ್ಚ ಏನ್ ಮಾಡಿದ್ರಿ ನೀವು ಒಂದ್ ಪೇಷೆಂಟ್ ಏನ್ ಮಾಡಿದ್ರಪ್ಪ ಎದಕ್ಕಾಗಿ ಕೆಲಸ ಮಾಡಿದ್ರಿ ಯಾರು ಡಿಸೈಡ್ ಕೊಟ್ರಿ ನೀವು ಉಪಯೋಗ ಮಾಡಿರ್ತಕ್ಕಂಥದ್ ಏನು ಯಾಕೆ ಸತ್ರು ಸತ್ರು ಕೋವಿಡ್ ಬಂದ್ ಸತ್ರು ಓಪನ್ ಏನೇನ್ ಮೆಡಿಸಿನ್ ಯೂಸ್ ಮಾಡಿದ್ರಿ ಯಾವ ಪಾತ್ರೆ ಮೆಡಿಸಿನ್ ಅಂತ ಹಾಕಿದ್ರು ನೀವು ಬೇಕಲ್ಲ ಕೊಪ್ಪಳ ಜಿಲ್ಲಾ ಸ್ಟಾರ್ಟಿಂಗ್ ಹಂತದಲ್ಲಿ ಗ್ರೀನ್ ಬೆಲ್ಟ್ ಬಹಳ ದಿವಸ ಇತ್ತು ಅದಕ್ಕೆ ಶ್ಲಾಘನೀಯ ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಲೇಬೇಕಾಗ್ತದೆ ಇನ್ನೊಂದು ದುರ್ದೈವ ಕ್ಷೇತ್ರ ಏನಾಗಿದೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಹೆಂಗ್ ಗ್ರೀನ್ ಬೆಲ್ಟ್ ಹೆಂಗಾಯ್ತು ಈಗ ಪ್ರಕರಣಗಳು ಹೆಚ್ಚಾಗಕ್ಕೆ ಅದೇ ಡಿಪಾರ್ಟ್ಮೆಂಟ್ ಕೂಡ ಹೊಣೆಗಾರ ಆಗ್ತಾ ಇದೆ ಈಗ ಕೋವಿಡ್ ಟೆಸ್ಟ್ ಮಾಡಿದ ಮೇಲೆ ಪ್ರೋಟೋಕಾಲ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ ಕೋವಿಡ್ ಟೆಸ್ಟ್ ಪಾಸಿಟಿವ್ ಬಂದ ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೆಂಟರ್ಸ್ ಕರ್ಕೊಂಡು ಹೋಗ್ತಾರೆ 2 ದಿವಸ ಇಟ್ಕೊಂತಾರೆ 3 ದಿವಸ ಇಟ್ಕೊಂತಾರೆ 4 ದಿವಸ ಇಟ್ಕೊಂತಾರೆ ಅವ್ರ ಹೆಂಗ್ ಸರಿ ಆಗಿದಾರೋ ಇಲ್ಲೋ ಗೊತ್ತೇ ಇಲ್ಲ ರಿಪೋರ್ಟ್ ಸಹ ಇಟ್ಟಿಲ್ಲ ಅವ್ರು ಪಾಸಿಟಿವ್ ಇದ್ದವ್ರು ಇನ್ ಕೇಸ್
ಅಲ್ಲಿ ಇದರಲ್ಲಿ ಹೋದ್ರೆ ಏನಾಗುತ್ತೆ ಪರಿಸ್ಥಿತಿ? ಇದು ಇದು ಈಗ ಸದ್ಯ ಆಗ್ತಾ ಇದೆ. ಈಗ ಗ್ರಾಮ ಗ್ರಾಮ ಪರಿಸ್ಥಿತಿಯಲ್ಲಿ ಈಗ ಸದ್ಯ ಇರೋದೇ ಹಿಂಗೆ ಪ್ರೋಟೋಕಾಲ್ಸ್. ಏನ್ ಪ್ರೋಟೋಕಾಲ್ಸ್ ಇದಾವ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಅವರೇ ಮಾಡಿದ್ದು ಎರಡೇ ದಿವಸ ಇರ್ತಾರೆ, ಮೂರನೇ ದಿವಸ ಇರ್ತಾರೆ. ಅವರು ಸಾಧ್ಯನ ಇದು ಪಾಸಿಟಿವ್ ಒಬ್ಬ ಪಾಸಿಟಿವ್ ಕೇಸ್ ಎರಡೇ ದಿವಸದಲ್ಲಿ ಸರಿ ಆಗಕ್ಕೆ ಸಾಧ್ಯ ಇದೆ? ನೀವು ಸಾಧ್ಯ ಈಗ ನಿಮ್ಮ ಪ್ರೋಟೋಕಾಲ್ಸ್ ಏನಿದಾವ ಈಗ ಅಲ್ಲಿ ಸೆಂಟರ್ಸ್ ಹೋದ ಮೇಲೆ ಈಗ ಕ್ಲಿಯರ್ ಆದ್ಮೇಲೆ ಕಳಿಸ್ಬೇಕಾ? ರಿಪೋರ್ಟ್ ಅಂತ ಬೇಕಾದ ನಿಮಗೆ ಯಾರು ಕೊಟ್ಟಿದ್ದಾರೆ ಇಲ್ಲಿ ತನಕ ಒಂದು ಹೇಳಿ ನೋಡೋಣ. ಈಗ ಸೆಂಟರ್ಸ್ ಅಲ್ಲಿ ಪಾಸಿಟಿವ್ ಅಂತ ಕೇಸಸ್ ಹೋಗಿರೋದು ಹೊರಗೆ ಬಿಟ್ಟಿದ್ದಾರಲ್ಲ, ಒಂದರ ಒಂದು ರಿಪೋರ್ಟ್ ಇದು ನೆಗೆಟಿವ್ ಇದೆ ಅಂತ ಬಿಟ್ಟಿದೀವಿ ಅಂತ ಇವತ್ತಿನ ತನಕ ಒಂದು ರಿಪೋರ್ಟ್ ಅದ ಇಲ್ಲ. ಈಗ ಆಯ್ತು ಸರ್, ಈಗ ಮೂರು ದಿನ ಆಯ್ತು, ಹೋಮ್ ಐಸೋಲೇಷನ್ ಬಂತು, ಸರಿ ಒಪ್ಪನಾ? ಈಗ ಕೊಪ್ಪಳ ಜಿಲ್ಲೆ 150 200 250 300 ತನಕ ಹೋಗೋ ಕಾರಣ ಇವೆ. ಸರಿ, ಈಗ ಇನ್ನೊಂದು, ಈಗ ಪ್ರೈವೇಟ್ ಹಾಸ್ಪಿಟಲ್ ಗೆ ಕೋವಿಡ್ ಟ್ರೀಟ್ಮೆಂಟ್ ಅಂತ ಹೇಳಿ ಎಷ್ಟು ಹಾಸ್ಪಿಟಲ್ ಕೊಟ್ಟಿದ್ದೀರ ಸರ್ ತಾವು ನಮ್ಮ ಡಿಪಾರ್ಟ್ಮೆಂಟ್ ನಿಂದ? ಜಿಲ್ಲಾಧಿಕಾರಿಗಳು ಕೊಪ್ಪಳ ತಾಲೂಕಲ್ಲಿ ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿ ಕೆಎಸ್ ಹಾಸ್ಪಿಟಲ್ ನಡೆಸ್ತಕ್ಕಂತ ಭಾರತ ಇಂಟರ್ನ್ಯಾಷನಲ್ ಹೋಟೆಲ್ ಒಂದು ಕೊಟ್ಟಿದೆ, ಹರ್ಷ ಹೋಟೆಲ್ ಸಿಟಿ ಹಾಸ್ಪಿಟಲ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಕೆಎಸ್ ಹಾಸ್ಪಿಟಲ್ ಅಂಡ್ ಸಿಟಿ ಹಾಸ್ಪಿಟಲ್. ಸರ್, ಪರಿಸ್ಥಿತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರದ ಇದ್ದ ಪ್ರಕಾರ 3-5 ದಿವಸದೊಳಗೆ ಪಾಸಿಟಿವ್ ಇದ್ದಿದ್ದ ಕೇಸ್ ನೆಗೆಟಿವ್ ಅಂತ ಹೊರ ಕಳಿಸ್ತಾರೆ. ದುರ್ದೈವ ಏನಾಗ್ತಾ ಇದೆ ಅಂದ್ರೆ ಇವ್ರ ನಿಯಂತ್ರಣದಲ್ಲಿ ಇವರೇ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಹಾಸ್ಪಿಟಲ್ ಗೆ ಅವ್ರು 10-12 ದಿವಸ ತಗೊಳ್ತಾರೆ. ಎಲ್ಲಿ ತನಕ ಆಗುತ್ತೆ ಅಂದ್ರೆ 35,000 ಹಿಡಿದು ಅನ್ಲಿಮಿಟೆಡ್ 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು. ವೈಯಕ್ತಿಕವಾಗಿ ಸರ್ ನಿಯಂತ್ರಣ ನೀವು ರಿಪೋರ್ಟ್ ಕೇಳ್ಬೋದು ಸರ್ ಅವ್ರಿಗೆ, ನೀವು ರಿಪೋರ್ಟ್ ತಗೋಬಹುದು ಗವರ್ನಮೆಂಟ್ ಅವ್ರಿಗೆ. ನೀವು ನಿಮಗೆ ರಿಪೋರ್ಟ್ ಕಳಿಸ್ತಾರೆ ಅವರು, ನೀವ್ ಇಲ್ಲ ಅಂತ ಅನ್ನಕ್ ಬರಂಗಿಲ್ಲ. ವೆಂಟಿಲೇಟರ್ ಲಾಸ್ಟ್ ಆಪ್ಷನ್, ಇನ್ನೇ
ಪ್ರಾಬ್ಲಮ್ ಐಸಿಯು ಅದು ರನ್ ಆಗ್ತಾ ಇದೆ, ಅದು ವೈದ್ಯಕೀಯ ಮಹಾವಿದ್ಯಾಲಯದಿಂದ ಕಂಪ್ಲೀಟ್ ರನ್ ಆಗ್ತಾ ಇದೆ. ನೀವು ನಾವು ಮನಸ್ಸು ಕೊಟ್ಟಿದ್ದೇನೆ ಎಷ್ಟು ರನ್ ಆಗಿದೆ, ಇನ್ನೂ ಆಗಕ್ಕೆ ತಜ್ಞ ವೈದ್ಯರು ಬೇಕಂತ ಮೊನ್ನೆ ಡಿ ಸಿ ಅವ್ರ ಗಮನಕ್ಕೂ ಹೋಗಿದೆ. ಎಲ್ಲಾ ವೆಂಟಿಲೇಟರ್ಸ್ ಕಂಪ್ಲೀಟ್ ರನ್ ಆಗಕ್ಕೆ ತಜ್ಞ ವೈದ್ಯರು ಬೇಕಾಗುತ್ತೆ. ಅದನ್ನ ಆ ಕಮಿಟಿ ಇದನ್ನ ಮಾಡುತ್ತೆ. ನಮ್ದು ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮಲ್ಲಿ ನಮ್ಮ ಈ ಸಭೆಯಲ್ಲಿ ನಮ್ದು ಏನಂದ್ರೆ ಹೋಮ್ ಐಸೋಲೇಷನ್ ಪಕ್ಕಾಗಿ ಆಗಂಗ ನೋಡ್ಕೋಬೇಕು. ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅವ್ರನ್ನ 14 ದಿನ ಏನು ಮನೆಯಲ್ಲೇ ಇರ್ತಾರೆ ಅವ್ರನ್ನ ಇರಕ್ಕೆ ಆ ಕುಟುಂಬನ ಇರಕ್ಕೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಳ್ಬೇಕು. ಎಲ್ಲಾ ಇಲಾಖೆಗಳು ಸೇರಿ ರೆಫರಲ್ ಮಾಡಿದ್ರು ಆಯಾ ಸಂಸ್ಥೆಗಳ ಮೂಲಕ ನಾವು ಫಾಲೋ ಮಾಡೋಣ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋಣ. ಸರ್, ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಪ್ರಾಕ್ಟೀಸ್ ನಡೆದಿದೆ ಸರ್, ಈಗ ಸದ್ಯ ಪರಿಸ್ಥಿತಿಯಲ್ಲಿ ಯಾವುದೇ ಕೋವಿಡ್ ಪೇಷಂಟ್ ಬಂದ್ರು ಕೂಡ ಈಗ ಆಕ್ಸಿಜನ್ ರೇಟ್ ಎಸ್ ಪಿ ಓದು ನೋಡ್ಲಿಕ್ಕೆ ಒಂದು ಪಲ್ಸ್ ಆಕ್ಸಿಮೀಟರ್ ತಗೋಬೇಕು ಅಂತ ಒಂದು ಏನೋ ಅಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಆಸ್ಪತ್ರೆಯಲ್ಲಿ. ಸೊ ಅದ್ರದ್ದು ಕಿಮ್ಮತ್ತು ಹೆಚ್ಚು ಕಡಿಮೆ 1500 ರಿಂದ 2500, ಅದು ತಮ್ಮ ಸ್ವಂತ ಖರ್ಚಿನಲ್ಲೇ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂದ್ರೆ 80% ಕೆಳಗಡೆ ಇದ್ರೆ ಮಾತ್ರ ಒಳಗ್ ಬರ್ರಿ ಅಂತ ಹೇಳಿ ಅವ್ರು ಹಚ್ಚಿ ಹೊರಗೆ ಇದನ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಏನ್ ಸರ್ ಮತ್ತಿದು ಬಿಟ್ಟೇ ಬಿಡ್ತಾರೆ, ಡಿಸ್ಚಾರ್ಜ್ ಅಂತಾನೆ ಇದನ್ನ ಮಾಡ್ತಾರೆ ಅಂತವ್ರೆಲ್ಲ ಈಗ ಸಮಾಜದಾಗ ಅಡ್ಡಾಡಿ ಊರಾಗೆಲ್ಲ ಅಡ್ಡಾಡಿ ಮತ್ತೆ ಇನ್ನೂ ಹೆಚ್ಚಿಗೆ ಈಗ ಸದ್ಯ ಇದೆ ಪ್ರಾಕ್ಟೀಸ್ ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆಯುವಂತ ಈಗ ಸದ್ಯ ಇದು ಜಿಲ್ಲಾ ಆಸ್ಪತ್ರೆ ಅದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ನಾವು ಈ ಸಭೆ ಮೂಲಕ ಮನವಿ ಮಾಡ್ಕೋಬಹುದು. ನಾನು ಅವರಿಗೆ ಗಮನಕ್ಕೆ ತಗೊಂಡು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀರಿ, ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳ್ತೀರಿ ನೀವು. ಅದಕ್ಕೆ ಈ ವಿಚಾರಗಳನ್ನ ತಮ್ಮ ಮುಂದೆ ಎದಕ್ ತರ್ತಾ ಇದ್ದೇನೆ ಅಂದ್ರೆ ಸರ್, ದಯವಿಟ್ಟು ತಾವು ಕೂಡ ಒಬ್ರು ಮೆಂಬರ್ ಆ ಮೀಟಿಂಗ್ ಅಲ್ಲಿ ಇರ್ತೀರಿ ನೀವು. ನಾವು ನಮ್ಮ ಡಿ ಎಚ್ ಎಸ್ ಆರ್ ಇರ್ತಾರೆ, ನಾವು ಈ ಕಮಿಟಿ ಎಲ್ಲವೂ ನಮ್ಮ ಡಿ ಎಚ್ ಎಸ್ ಆರ್ ಗಮನಕ್ಕೆ ತಗೊಂಡ್ಬರ್ತೀನಿ. ಡಿ ಎಚ್ ಆರ್ ಆ ಕಮಿಟಿಯಲ್ಲಿ ಮಾಡ್ತೀನಿ.